ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆರಿಕ್ಕಡಿ ಕಾರ್ಲೆ ಶ್ರೀ ಕಾಳಿಕಾಂಬಾ ದೇವಳದಲ್ಲಿ ಮಾರ್ಚ್ 5ರಿಂದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆರಂಭ. ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಸೂರಂಬೈಲು ಪರಿಸರದಲ್ಲಿ ಮದ್ಯ ಸೇವಿಸಿ ಅಡ್ಡಾದಿಡ್ಡಿ ವಾಹನ ಚಲಾಯಿಸಿದ ಹಿರಿಯ ಪೊಲೀಸ್ ಅಧಿಕಾರಿ, ಪೊಲೀಸ್ ವಾಹನ ಸಮೇತ ಅಧಿಕಾರಿಯನ್ನು ಸೆರೆ ಹಿಡಿದ ಸ್ಥಳೀಯರು. ಕೊರೋನಾ ಸಂಶಯಿತ ಲಿಬಿಯಾ ಸ್ವದೇಶಿಗೆ ವೈರಸ್ ಬಾಧೆ ಇಲ್ಲ ಎಂದು ದೃಢೀಕರಣ. ಗಲ್ಫ್ ರಾಷ್ಟ್ರಗಳಲ್ಲಿ ಕೊರೋನಾ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಭಾರೀ ಮುಂಜಾಗ್ರತಾ ಕ್ರಮ ಅನುಸರಿಸಲು ಇಲಾಖೆಯಿಂದ ಆದೇಶ. ಅಖಿಲ ಭಾರತ ಯುವಜನ ಒಕ್ಕೂಟ ಮಂಜೇಶ್ವರ ಮಂಡಲ ಪ್ರತಿನಿಧಿ ಸಮ್ಮೇಳನ, AIYF ಕಾಸರಗೋಡು ಜಿಲ್ಲಾಧ್ಯಕ್ಷ ಬಿಜು ಉನ್ನಿತನ್ ಅವರಿಂದ ಪ್ರತಿನಿಧಿ ಸಮ್ಮೇಳನದ ಉದ್ಘಾಟನೆ. ಅಡ್ಕತಬೈಲು ಫ್ರೆಂಡ್ಸ್ ಕ್ಲಬ್ ನೇತೃತ್ವದಲ್ಲಿ ಜಿಲ್ಲಾ ಕ್ರಿಕೆಟ್ ಲೀಗ್ ಆಟಗಾರರಿಗೆ ಜೆರ್ಸಿ ವಿಸ್ತರಣೆ. ಜೆರ್ಸಿಯನ್ನು ಪ್ರಾಯೋಜಕತ್ವ ವಹಿಸಿದ ಔಟ್ಫಿಟ್ ಕಾಸರಗೋಡು. ವಾರ್ತೆಗಳು ವಿವರವಾಗಿ. ಕುಂಬಳೆ ಆರಿಕ್ಕಡಿ ಕಾರ್ಲೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಮಾರ್ಚ್ 5ರಿಂದ 12ರವರೆಗೆ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಜರುಗಲಿದೆ. ಉತ್ಸವದ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಶ್ರೀ ಕ್ಷೇತ್ರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕುಂಬಳೆ ಆರಿಕ್ಕಡಿ ಕಾರ್ಲೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಮಾರ್ಚ್ 5ರಿಂದ 12ರವರೆಗೆ ಆನೆಗುಂದಿ ಶ್ರೀ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಕ್ಷೇತ್ರ ಪ್ರಧಾನ ಆಚಾರ್ಯ ಬ್ರಹ್ಮಶ್ರೀ ಪುರೋಹಿತ ಕೆ ರಾಮಕೃಷ್ಣ ಆಚಾರ್ಯತ್ವದಲ್ಲಿ ಹಾಗೂ ಪುರೋಹಿತ ವರ್ಗದವರ ಸಹಭಾಗಿತ್ವದಲ್ಲಿ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ನಡೆಯಲಿದ್ದು ಸಿದ್ಧತೆಗಳು ಪೂರ್ತಿಯಾಗಿರುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಮಾರ್ಚ್ 5ರಂದು ಸಂಜೆ 3 ಗಂಟೆಗೆ ಕುಂಬಳೆ ಕೃಷ್ಣನಗರ ಶ್ರೀ ಮೌನೇಶ ಮಂದಿರದಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ 7 ದಿನಗಳ ಕಾಲ ನಡೆಯಲಿರುವ ಬ್ರಹ್ಮಕಲಶ ಉತ್ಸವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ಮಾರ್ಚ್ 5ರಿಂದ 12ರವರೆಗೆ ನಡೆಯುವಂಥ ಈ ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ 5ನೇ ತಾರೀಕಿಗೆ ಹೊರೆಕಾಣಿಕೆ ಮೌನೇಶ್ ಮಂದಿರದಿಂದ ಹೊರಡ್ತದೆ. 6ನೇ ತಾರೀಕಿನ ದಿನ 6, 7, 8ನೇ ತಾರೀಕಿಗೆ ವಿಶೇಷವಾಗಿ ಪುನಃ ಪ್ರತಿಷ್ಠೆ ನಡೀತಾ ಇದೆ. ಹಾಗೆ 11ನೇ ತಾರೀಕಿಗೆ ಬ್ರಹ್ಮಕಲಶಾಭಿಷೇಕ, ಇದು ಮುಖ್ಯವಾಗಿ ನಡೆಯುವಂಥದ್ದು. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಸ್ವಾಮೀಜಿಗಳು, ಒಡಿಯೂರು ಶ್ರೀಗಳು, ಕೊಂಡೆವೂರು ಶ್ರೀಗಳು, ಮಾಣಿಲ ಶ್ರೀಧಾಮ ಶ್ರೀಗಳು, ಹಾಗೆ ಅರೆಮಾದನಹಳ್ಳಿ ಶಿವಸುಜ್ಞಾನ ತೀರ್ಥ ಸ್ವಾಮಿಗಳು, ಹಾಗೆ ಸಾಧ್ವಿ ಮಾತಾನಂದಮಯಿ ಒಡಿಯೂರು ಸ್ವಾಮಿನಿಯವರು, ಈ ಎಲ್ಲ ದಿನಗಳಲ್ಲಿ ನಮ್ಮ ಗುರುಗಳಾದಂಥ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸ್ವಾಮಿ ಮಹಾಸ್ವಾಮೀಜಿಗಳು ಕೂಡ ಎಲ್ಲ ದಿನ ಕೂಡ ಉಪಸ್ಥಿತರಿರ್ತಾರೆ. ಈಗ 5ನೇ ತಾರೀಕಿನಿಂದ ತಂತ್ರಿಗಳ ಆಗಮನ. ತಂತ್ರಿಗಳವರು ಅಂತ ಹೇಳಿದರೆ ಪುರೋಹಿತ ಕೆ ರಾಮಕೃಷ್ಣ ಆಚಾರ್ಯ ಕ್ಷೇತ್ರದ ತಂತ್ರಿಗಳು, ಅವರ ಆಗಮನ. ಅದೇ ರೀತಿಯ ಪ್ರಾರಂಭದಲ್ಲಿ ಆಚಾರ್ಯ ವರ್ಣಾದಿಗಳು, ಆಮೇಲೆ ದೇವತಾ ಶುದ್ಧಿ ಕಾರ್ಯಗಳು, ವಾಸ್ತು ರಾಕ್ಷೋಗ್ನಾದಿ ಹೋಮಾದಿಗಳು 5ನೇ ತಾರೀಕಿನ ನಡೆದಿದೆ. ಅದೇ ರೀತಿ ಮುಂದೆ ಶುದ್ಧಿಗಳು ಹಾಗೆ ಅಧಿವಾಸಾದಿಗಳು ಪ್ರತಿನಿತ್ಯವೂ ಕೆಲವೊಂದು ದಿವಸಕ್ಕೆ ಬೇಕಾದ ರೀತಿಯಲ್ಲಿ ನಡೆಯುತ್ತದೆ. ಅದೇ ರೀತಿ 8ನೇ ತಾರೀಕಿನವತ್ತು ಶ್ರೀಮಾತೆಯಾದಂತಹ ಕಾಳಿಕಾದೇವಿ ಹಾಗೂ ವಿಶ್ವಕರ್ಮ ಮಹಾಗಣಪತಿ ಹಾಗೂ ಕಾಲಭೈರವೇಶ್ವರರ ಪ್ರತಿಷ್ಠೆ, ಹಾಗೆ 12ನೇ ಅವತ್ತು ಪ್ರತಿಷ್ಠೆಗೊಂಡು ಕವಾಟ ಬಂಧನ ಆದ ಮೇಲೆ ಹೊರಗೆ ಯಾಗಮಂಟದಲ್ಲಿ ವಿಶ್ವಕರ್ಮ ಯಜ್ಞ, ಹಾಗೆ 108 ತೆಂಗಿನಕಾಯಿ ಗಣಹೋಮ, ಹಾಗೆ ಸಂಪೂರ್ಣಮಾನವಾದಂಥ ನವಗ್ರಹ ಹೋಮ, ರುದ್ರಹವನ, ಹಾಗೆ ಚಂಡಿಕಾ ಹವನವು ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ
ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷ ಕೆ ಭುವನೇಶ ಆಚಾರ್ಯ ತಾಳಿಪಡುಪು, ಪ್ರಧಾನ ಕಾರ್ಯದರ್ಶಿ ಕೆ ವಾಸುದೇವ ಆಚಾರ್ಯ, ಅಧ್ಯಕ್ಷ ಪಿ ಹರಿಶ್ಚಂದ್ರ ಆಚಾರ್ಯ ಬೇಕೂರು, ಪ್ರಧಾನ ಅರ್ಚಕ ದುರ್ಗಾ ಪ್ರಸಾದ್, ಜಯಂತಿ ವಾಸುದೇವ ಆಚಾರ್ಯ, ಲೋಹಿತ್ ಕುಮಾರ್ ಉಪಸ್ಥಿತರಿದ್ದರು. ಕುಂಬಳೆ ಸಮೀಪ ಸೂರಂಬೈಲು ಪರಿಸರದಲ್ಲಿ ಖಾಕಿ ಧರಿಸಿದ ಪೊಲೀಸೋರ್ವರು ಅತಿಯಾದ ಮದ್ಯ ಸೇವಿಸಿ ಅನಾಗರಿಕನಂತೆ ವರ್ತಿಸುತ್ತಿದ್ದು ಸ್ಥಳೀಯರನ್ನು ಕಂಗೆಡಿಸಿದ ಘಟನೆ ನಡೆದಿದೆ. ಕಾಸರಗೋಡು ಎಆರ್ ಕ್ಯಾಂಪ್ನ ಸೀನಿಯರ್ ಸಿವಿಲ್ ಪೊಲೀಸ್ ಅಧಿಕಾರಿ ಎನ್ ಕೆ ದಾಸ್ ಎಂಬಾತನನ್ನು ಪೊಲೀಸ್ ವಾಹನ ಸಮೇತ ನಾಗರಿಕರು ಹಿಡಿದೊಪ್ಪಿಸಿದ್ದಾರೆ. ಕಾಸರಗೋಡು ಎಆರ್ ಕ್ಯಾಂಪಿನ ಪೊಲೀಸ್ ಅಧಿಕಾರಿಯಾಗಿರುವ ದಾಸ್ ಅವರು ಕಳೆದ ದಿನ ಮಧ್ಯಾಹ್ನ ಪೊಲೀಸ್ ವಾಹನದಲ್ಲಿ ಮದ್ಯ ಸೇವಿಸಿ ರಸ್ತೆಗಿಳಿದಿದ್ದರು. ಆತಂಕಕಾರಿಯಾದ ರೀತಿಯಲ್ಲಿ ವಾಹನವನ್ನು ಓಡಿಸುತ್ತಿದ್ದ ವೇಳೆ ನಾಗರಿಕರು ಇವರನ್ನು ಗಮನಿಸಿದ್ದರು. ಬಳಿಕ ಸೂಕ್ಷ್ಮವಾಗಿ ವಾಹನವನ್ನು ಗಮನಿಸಿದಾಗ ಅಧಿಕಾರಿಯೋರ್ವರು ಮದ್ಯ ಸೇವಿಸಿ ವಾಹನ ಚಲಾಯಿಸಿದ್ದು ತಿಳಿದುಬಂದಿದೆ. ಮಾತ್ರವಲ್ಲದೆ ಸ್ಥಳೀಯರು ಈ ದೃಶ್ಯವನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದರು. ವಿಚಾರ ತಿಳಿದು ಕುಂಬಳೆ ಸಿಐ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ವರದಿಯನ್ನು ನೀಡಿದ್ದರು. ಕಂಟ್ರೋಲ್ ರೂಮಿನ ವಾಹನವನ್ನು ಅನುಮತಿ ಇಲ್ಲದೆ ದಾಸವರು ಕೊಂಡೊಯ್ದಿರುವುದಾಗಿ ತಿಳಿದು ಬಂದಿದೆ. ಕಳ್ಳೂರು ಸ್ವದೇಶಿಯಾಗಿರುವ ದಾಸವರ ವಿರುದ್ಧ ಈಗಾಗಲೇ ಕರ್ತವ್ಯದ ವೇಳೆ ಮದ್ಯ ಸೇವಿಸಿರುವುದಾಗಿ ಆರೋಪ ಕೇಳಿಬಂದಿದೆ. ಮಾತ್ರವಲ್ಲದೆ ಇದು ಇಡೀ ಪೊಲೀಸ್ ವ್ಯವಸ್ಥೆಗೆ ಅವಮಾನ ಹಾಗೂ ಈ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರ ಮಧ್ಯೆಯೇ ಅಭಿಪ್ರಾಯವೂ ಇದೆ. ಕೊರೋನಾ ವೈರಸ್ ಇದೆ ಎಂಬ ಸಂಶಯದ ಹಿನ್ನೆಲೆಯಲ್ಲಿ ಕಾನಂಗಾಡ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದ ಲಿಬಿಯಾ ಸ್ವದೇಶಿ ಯುವಕನಿಗೆ ಕೊರೋನಾ ಬಾಧೆ ಇಲ್ಲ ಎಂಬುದನ್ನು ದೃಢೀಕರಿಸಲಾಯಿತು. ಈ ಮಧ್ಯೆ ಗಲ್ಫ್ ರಾಷ್ಟ್ರಗಳಲ್ಲಿ ಕೊರೋನಾ ವ್ಯಾಪಕವಾಗಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಭಾರೀ ಮುಂಜಾಗ್ರತಾ ಕ್ರಮ ವಹಿಸಲು ಜಿಲ್ಲಾ ಆರೋಗ್ಯ ಇಲಾಖೆ ತೀರ್ಮಾನಿಸಿದೆ. ಕೋವಿಡ್ 19 ಎಂಬ ಕೊರೋನಾ ಇದೆ ಎಂದು ಸಂಶಯಿಸಲಾಗಿದ್ದ ಕಾನಂಗಾಡು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದ ಲಿಬಿಯಲ್ನಿಂದ ಆಗಮಿಸಿದ ಯುವಕನೋರ್ವನನ್ನು ಕೊರೋನಾ ಬಾಧೆ ಇಲ್ಲ ಎಂದು ದೃಢೀಕರಿಸಲಾಯಿತು. ಆಲಪ್ಪುರ ವೈರಾಲಜಿ ಲ್ಯಾಬ್ನಲ್ಲಿ ನಡೆಸಿದ ಪರೀಕ್ಷೆಯಲ್ಲಿ ಕೊರೋನಾ ಇಲ್ಲ ಎಂದು ತಿಳಿದುಬಂದಿದೆ ಎಂದು ಜಿಲ್ಲಾ ಮೆಡಿಕಲ್ ಇನ್ಚಾರ್ಜ್ ಡಾಕ್ಟರ್ ಎ ವಿ ರಾಮದಾಸ್ ಮಾಹಿತಿಯನ್ನು ನೀಡಿದ್ದಾರೆ. ಕೊರೋನಾದ ಲಕ್ಷಣಗಳಾದ ಕೆಮ್ಮು ಹಾಗೂ ಗಂಟಲು ನೋವು ಹೊಂದಿರುವ ಈ ಯುವಕನಿಗೆ ಚೀನಾದಲ್ಲಿರುವ ಮತ್ತೋರ್ವ ಯುವಕನೊಂದಿಗೆ ಸ್ವಲ್ಪ ಕಾಲ ಸಂಪರ್ಕವಿದ್ದ ಕಾರಣ ಹಾಗೂ ಕೊರೋನಾ ಬಗ್ಗೆ ಇರುವ ಗೊಂದಲವನ್ನು ದೂರೀಕರಿಸುವ ಸಲುವಾಗಿ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಾತ್ರವಲ್ಲದೆ ಇದೇ ವೇಳೆ ಗಲ್ಫ್ ರಾಷ್ಟ್ರಗಳಲ್ಲಿ ಕೊರೋನಾ ವ್ಯಾಪಕವಾಗಿ ಹಬ್ಬುತ್ತಿರುವುದರಿಂದ ಜಿಲ್ಲೆಯಲ್ಲಿ ಭಾರೀ ಮುಂಜಾಗ್ರತೆಯನ್ನು ವಹಿಸಲು ಜಿಲ್ಲಾ ಆರೋಗ್ಯ ಇಲಾಖೆ ತೀರ್ಮಾನವನ್ನು ಕೈಗೊಂಡಿದೆ. ಅಖಿಲ ಭಾರತ ಯುವಜನ ಒಕ್ಕೂಟದ ಮಂಜೇಶ್ವರ ಮಂಡಲ ಪ್ರತಿನಿಧಿ ಸಮ್ಮೇಳನ ನಡೆಯಿತು. ಹೊಸಂಗಡಿ ಗೇಟ್ವೇ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಎಐವೈಎಫ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಬಿಜು ಉನ್ನಿತಾನ್ ಉದ್ಘಾಟಿಸಿದರು. ಅಖಿಲ ಭಾರತ ಯುವಜನ ಒಕ್ಕೂಟದ ಮಂಜೇಶ್ವರ ಮಂಡಲ ಪ್ರತಿನಿಧಿ ಸಮ್ಮೇಳನವನ್ನು ಎಐವೈಎಫ್ ಮಂಡಲಾಧ್ಯಕ್ಷ ಅಜಿತ್ ಎಂಸಿ ಲಾಲ್ಬಾಗ್ ಧ್ವಜಾರೋಹಣ ಗೈಯುವುದರ ಮೂಲಕ ಚಾಲನೆ ನೀಡಿದರು. ಎಐವೈಎಫ್ ಕಾಸರಗೋಡು ಜಿಲ್ಲಾ ಅಧ್ಯಕ್ಷ ಬಿಜು ಉನ್ನಿತಾನ್ ಪ್ರತಿನಿಧಿ ಸಮ್ಮೇಳನವನ್ನು ಉದ್ಘಾಟಿಸಿದರು. கேந்திரத்தில் அதிகாரத்தில் நரேந்திர மோடி வருகையான தொழில் இல்லாத சிறப்புக்காருக்கு 2 கோடி தொழில் சாத்தியதாகவும் என்று பகையினை 5 வருஷம் கொண்டு 10 கோடி தொழில் நல்கும் என்று பகையான அதிகாரத்தில் வந்தது. அதிகாரத்தில் வந்ததின் சேஷம் நிலவில் உண்டாயிருந்த தொழில் சாத்தியதகள் பூர்ணமாயும் இல்லாதாக்குகையும் நிலவில் உண்டாயிருந்த தொழில் அவசரங்கள் ലക്ഷക്കണക്കിന് തൊഴിലവസരങ്ങൾ നഷ്ടമാകുന്ന ഒരു സാഹചര്യമാണ് ഇന്നെ നാം കഴിഞ്ഞ 5 വർഷക്കാലം ഭരണം നടത്തിയപ്പോൾ കണ്ടത്. ബളിക സംഘടനയ മഞ്ചേശ്വര മണ്ഡല കാര്യദർശി ഹരീഷ് കെ ആർ കടമ്പർ വരതിയെന്ന് വാചിച്ചു. സിപിഐ മഞ്ചേശ്വര മണ്ഡല സഹകാര്യദർശി എസ് രാമചന്ദ്ര, സിപിഐ ലോക്കൽ കാര്യദർശി ശ്രീധര മാഡ, ജില്ലാ നേതാര സനോജ് കാടക, ಮಂಜೇಶ್ವರ ಮಂಡಲ ನೇತಾರರಾದ ಜಯಪ್ರಕಾಶ್ ಕುಂಬಳೆ, ಮನೋಹರ ಪುತ್ತಿಗೆ, ಹರೀಶ್ ನಾಯ್ಕ್, ರವಿ ಮೊಂತೇರೋ ಮೊದಲಾದವರು ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ಅಧ್ಯಕ್ಷೀಯ ಮಂಡಳಿ ಅಜಿತ್ ಎಂಸಿ, ಭಾಗ್ಯ ಕುಂಬಳೆ, ದಯಾಕರ ಮಾಡ ನೇತೃತ್ವ ವಹಿಸಿದರು.
ಬಳಿಕ 15 ಮಂದಿಯ ನೂತನ ಮಂಡಲ ಸಮಿತಿಯನ್ನು ರಚಿಸಲಾಯಿತು. ನೂತನ ಅಧ್ಯಕ್ಷರಾಗಿ ದಯಾಕರ ಮಾಡ, ಕಾರ್ಯದರ್ಶಿಯಾಗಿ ಅಜಿತ್ ಎಂಸಿ ಅವರನ್ನು ಆಯ್ಕೆ ಮಾಡಲಾಯಿತು. ಪೆರಿಯ ಅವಳಿ ಕೊಲೆ ಪ್ರಕರಣವನ್ನು ಸರ್ಕಾರ ಬುಡಮೇಲುಗೊಳಿಸಲು ಯತ್ನಿಸುತ್ತಿದೆ ಎಂದು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ಆರೋಪಿಸಿದೆ. ಇದಕ್ಕೆ ಉತ್ತರಿಸಿದ ಮುಖ್ಯಮಂತ್ರಿ, ಸಿಬಿಐ ಅನ್ವೇಷಣೆಯ ವಿರುದ್ಧವಿರುವ ಅಪೀಲು ಡಿವಿಷನ್ ಬೆಂಚಿನ ಪರಿಗಣನೆಯಲ್ಲಿದೆ ಎಂದು, ಇದನ್ನು ವಿಧಾನಸಭೆಯಲ್ಲಿ ಚರ್ಚಿಸುವ ಅಗತ್ಯವಿಲ್ಲ ಎಂದು ವ್ಯಕ್ತಪಡಿಸಿದರು. ಪೆರಿಯ ಅವಳಿ ಕೊಲೆ ಪ್ರಕರಣವನ್ನು ಸರ್ಕಾರ ಬುಡಮೇಲುಗೊಳಿಸುತ್ತಿದೆ ಎಂಬುದನ್ನು ದೃಢೀಕರಿಸಲು ಪ್ರತಿಪಕ್ಷ ವಿಧಾನಸಭೆಯಲ್ಲಿ ಪ್ರಮೇಯ ಮಂಡಿಸಲು ನೋಟಿಸು ನೀಡಿತು. ಸಿಬಿಐಗೆ ಕೇಸು ಹಸ್ತಾಂತರಿಸಿ 5 ತಿಂಗಳು ಕಳೆದರೂ ಕೇಸು ಡೈರಿ ವಿಶ್ಲೇಷಣೆಗಳನ್ನು ನೀಡಿಲ್ಲವೆಂದು ಪ್ರತಿಪಕ್ಷ ಆರೋಪಿಸಿದೆ. ಪೆರಿಯ ಅವಳಿ ಕೊಲೆ ದೂರನ್ನು ಹೈಕೋರ್ಟ್ನ ಡಿವಿಷನ್ ಬೆಂಚಿನ ತೀರ್ಮಾನ ಬಂದ ಬಳಿಕ ಮುಂದಿನ ಕ್ರಮ ಉಂಟಾಗಬಹುದೆಂದು ಪ್ರತಿಪಕ್ಷದ ನೋಟಿಸ್ಗೆ ಮುಖ್ಯಮಂತ್ರಿ ಉತ್ತರವನ್ನು ನೀಡಿದ್ದಾರೆ. ಸಿಂಗಲ್ ಬೆಂಚಿನ ಉತ್ತರದ ವಿರುದ್ಧ ಸರ್ಕಾರ ನೀಡಿದ ಅಪೀಲು ವಾದಕ್ಕೆ ಹೊರಗಿನಿಂದ ವಕೀಲರನ್ನು ನೇಮಿಸಿದ್ದನ್ನು ನ್ಯಾಯೀಕರಿಸಿದ ಮುಖ್ಯಮಂತ್ರಿ, ತೀರ್ಮಾನದ ವಿರುದ್ಧ ಪರಾಮರ್ಶೆ ಉಂಟಾದ್ದರಿಂದ ಅಪೀಲು ಹೋಗಿರುವುದಾಗಿಯೂ ಅದರಲ್ಲಿ ಸರ್ಕಾರಕ್ಕೆ ಹಕ್ಕು ಇದೆ ಎಂದು ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದರು. ಸರ್ಕಾರದ ಕೇಸಾದ್ದರಿಂದ ಖಜಾನೆಯಿಂದ ಹಣ ವ್ಯಯಿಸಿರುವುದಾಗಿಯೂ ಈ ಹಿಂದೆಯೂ ಈ ರೀತಿ ಮಾಡಿರುವುದಾಗಿ ಅವರು ಹೇಳಿದರು. ಆದರೆ ಇದನ್ನು ಒಪ್ಪಲು ತಯಾರಾಗದ ಪ್ರತಿಪಕ್ಷ ಸದಸ್ಯರು ವಿಧಾನಸಭೆಯಿಂದ ಹೊರಬಂದ ಘಟನೆಯೂ ನಡೆಯಿತು. ಅಡ್ಕದ ಬಯಲು ಫ್ರೆಂಡ್ಸ್ ಕ್ಲಬ್ ನೇತೃತ್ವದಲ್ಲಿ ಜಿಲ್ಲಾ ಕ್ರಿಕೆಟ್ ಲೀಗ್ ಸ್ಪರ್ಧೆಯಲ್ಲಿ ಭಾಗವಹಿಸುವ ಆಟಗಾರರಿಗೆ ಜೆರ್ಸಿಯನ್ನು ವಿತರಿಸಲಾಯಿತು. ಔಟ್ಫಿಟ್ ಕಾಸರಗೋಡು ಜೆರ್ಸಿಯ ಪ್ರಾಯೋಜಕತ್ವವನ್ನು ವಹಿಸಿತ್ತು. ಗೋಲ್ಡ್ ಮರ್ಚೆಂಟ್ ಅಸೋಸಿಯೇಷನ್ ರಾಜ್ಯ ವರ್ಕಿಂಗ್ ಪ್ರೆಸಿಡೆಂಟ್ ಕರೀಂ ಸಿಟಿ ಗೋಲ್ಡ್ KCA ಮೆಂಬರ್ ಜಿಲ್ಲಾ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಚೇರ್ಮನ್ ಆದ ಇಕ್ಬಾಲ್ಗೆ ಜೆರ್ಸಿಯನ್ನು ನೀಡಿ ಪ್ರಕಾಶನಗೊಳಿಸಿದರು. ಔಟ್ಫುಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸಮೀರ್, ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಫೈಸಲ್ ಕುಂಡಿಲ್, ಕ್ಲಬ್ ಪದಾಧಿಕಾರಿಗಳು, ಕ್ಲಬ್ ಗಲ್ಫ್ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ಕಲೆಕ್ಟ್ರೇಟಿನ ತಾತ್ಕಾಲಿಕ ಸಿಬ್ಬಂದಿಯಾಗಿದ್ದ ಪ್ರಮೀಳಾ ಅವರ ಮೃತದೇಹ ಪತ್ತೆ ಹಚ್ಚಲು ಇದುವರೆಗೆ ಅಸಾಧ್ಯವಾಗಿರುವುದು ಪೊಲೀಸರನ್ನು ಚಿಂತೆಗೀಡು ಮಾಡಿದೆ. ಕೊಲೆಗೈದ ಬಳಿಕ ಮೃತದೇಹವನ್ನು ತೆಕ್ಕಿಲ್ ಹೊಳೆಯಲ್ಲಿ ಉಪೇಕ್ಷಿಸಲೆನ್ನಲಾದ ದೂರಿನ ಹಿನ್ನೆಲೆಯಲ್ಲಿ ಪತಿಯನ್ನು ಬಂಧಿಸಿ ತಿಂಗಳು ಕಳೆದರೂ ದೂರಿನ ಅರ್ಜಿಯನ್ನು ಇದುವರೆಗೆ ಸಮರ್ಪಿಸಲಾಗಿಲ್ಲ. ಕಳೆದ ಸೆಪ್ಟೆಂಬರ್ 19 ಪ್ರಮೀಳಾರು ಕಾಣೆಯಾಗಿದ್ದಾರೆಂದು ಸೆಲ್ಜು ಅವರ ಆರೋಪದ ಹಿನ್ನೆಲೆಯಲ್ಲಿ ಅನ್ವೇಷಣೆಯನ್ನ ನಡೆಸಿತ್ತು. ಬಳಿಕ ನಡೆಸಿದ ಅನ್ವೇಷಣೆಯಲ್ಲಿ ಕಳೆದ ಸೆಪ್ಟೆಂಬರ್ 19 ಪ್ರಮೀಳಾರು ಕಾಣೆಯಾಗಿದ್ದಾರೆಂದು ಸೆಲ್ಜು ಅವರ ಆರೋಪದ ಹಿನ್ನೆಲೆಯಲ್ಲಿ ಅನ್ವೇಷಣೆ ನಡೆಸಿತ್ತು. ಕೊಲೆ ಮಾಡಿದ ಬಳಿಕ ಸಮುದ್ರದಲ್ಲಿ ಎಸೆಯಲಾಗಿತ್ತೆಂದು ತಿಳಿದು ಬಂದಿತ್ತು. ಇದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳು ಲಭಿಸಿತ್ತು. ಬಳಿಕ ಸೆಲ್ಜು ಅವರ ಮಾಹಿತಿಯನ್ನ ಆಧರಿಸಿ ಕೆಲವು ವಲಯಗಳಲ್ಲಿ ತಜ್ಞರ ತಂಡವು ಅನ್ವೇಷಣೆಯನ್ನ ನಡೆಸಿತ್ತು. ಆದರೂ ಮೃತದೇಹ ಪತ್ತೆಯಾಗಲಿಲ್ಲ. ಸೆಲ್ಜು ಅವರ ಮೊಬೈಲ್ ಫೋನ್ನಿಂದ ಇಡುಕಿಯ ಒಂದು ಯುವತಿಗೆ ಮಾಡಿದ ಮೆಸೇಜ್ ಹಾಗೂ ಮೃತದೇಹದೊಂದಿಗೆ ಸೆಲ್ಜು ಆಟೋದಲ್ಲಿ ಹೋಗುತ್ತಿರುವ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾದದ್ದು ಪೊಲೀಸರಿಗೆ ಲಭಿಸಿತ್ತು. ಆದರೂ ಮೃತದೇಹವನ್ನ ಪತ್ತೆ ಹಚ್ಚಲು ಸಾಧ್ಯವಾಗದ್ದು ದೂರಿನಲ್ಲಿ ತಿಳಿಸಲು ತಟಸ್ಥವಾಗಿ ನಿಲ್ಲುತ್ತಿರುವುದು. ವೈಜ್ಞಾನಿಕವಾಗಿ ಇನ್ನೂ ಹೆಚ್ಚಿನ ಪುರಾವೆಗಳನ್ನು ಕಲೆಹಾಕುವ ಪ್ರಯತ್ನದಲ್ಲಿದ್ದಾರೆ ವಿದ್ಯಾನಗರ ಪೊಲೀಸರು. ಎಟಿಎಂನಲ್ಲಿ ನಕಲಿ ಕಾರ್ಡ್ ಬಳಸಿ ಹಣ ಲಪಟಾಯಿಸಲು ಯತ್ನಿಸಿದ 4 ಮಂದಿಯ ತಂಡವನ್ನು ಪೊಲೀಸರು ಕಾಸರಗೋಡಿನಲ್ಲಿ ಬಂಧಿಸಿದ್ದಾರೆ. ಬ್ಯಾಂಕ್ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕಿನ ಎಟಿಎಂ ಸೆಂಟರ್ನಲ್ಲಿ ಹಣ ಎಗರಿಸುವಾಗ ಪೊಲೀಸರಿಗೆ ಇವರು ಕೈಯಾರೆ ಸೆರೆಸಿಕ್ಕಿದ್ದಾರೆ. ತಮಿಳುನಾಡು ತಿರುಚನಾಪಳ್ಳಿ ತೆನ್ನೂರ್ ಇನಾಮ್ದಾರ್ ತೇಪಿಲೆ ಎಂಬಲ್ಲಿನ ಪಿ ಜಯರಾಮ್, ಕಣ್ಣೂರು ಆಲಕ್ಕೋಡು ಕರಿಕಾಯ ಮಲಕ್ಕಡವು ಎಂಬಲ್ಲಿನ ಆಲದ್ದೀನ್ ಕೆವಿ, ಕಲ್ಲಿಕೋಟೆ ಆಲಂಜೇರಿಯ ಅಖಿಲ್ ಜಾರ್ಜ್, ಕೋಟೆಯಂ ರಾಮಾಪುರ ಎಳಾಚೇರಿ ಎಂಬಲ್ಲಿನ ಎಸ್ ನಂದು ನೆಪೋಲಿಯನ್ ಎಂಬುವರು ಸೆರೆಗೀಡಾದವರು. ಕಾಸರಗೋಡು ಸಿಐ ಅಬ್ದುಲ್ ರಹೀಂ ಮುಂದಾಳತ್ವದ ಪೊಲೀಸ್ ತಂಡ ಇವರನ್ನು ಕೈಯಾರೆ ಹಿಡಿದಿದ್ದಾರೆ. ಕಳೆದ ದಿನ ಅಪರಾಹ್ನ 12:10 ಸುಮಾರಿಗೆ ಕಾಸರಗೋಡು ಬ್ಯಾಂಕ್ ರಸ್ತೆಯ ಕೆನರಾ ಬ್ಯಾಂಕಿನ ಎಟಿಎಂ ಕೌಂಟರ್ನಿಂದ ಹಣ ಹಿಂಪಡೆಯಲು ಪ್ರಯತ್ನಿಸುವ ವೇಳೆ ತಂಡವನ್ನು ಪೊಲೀಸರು ಸೆರೆಹಿಡಿದಿದ್ದಾರೆ. ವಿದೇಶದಿಂದ ಕಂಪನಿಗಳ ಮತ್ತಿತರ ಅಕೌಂಟ್ಗಳ ಡಾಟಾ ಸಂಗ್ರಹಿಸಿ ನಕಲಿ ಎಟಿಎಂ ಕಾರ್ಡ್ ತಯಾರಿಸಿ ಹೈಟೆಕ್ ರೀತಿಯಲ್ಲಿ ಖದೀಮರು
ಹಣವನ್ನು ಲಾಪಟಾಯಿಸುತ್ತಿದ್ದರು. ಇತ್ತರದಲ್ಲಿ ರೆಂಡು ಕೇಸುಗಳು ತಮಿಳ್ನಾಡು ರಿಪೋರ್ಟ್ ಇವರು ಸಂಭವಿಸಿರುತ್ತೆ. ಇದೇ ಪೋಲೆಯುಳ್ಳ ಪ್ರವೃತ್ತಿ ಓ തമിഴ്നാട്ടിൽ രണ്ട് കേസുകൾ റിപ്പോർട്ട്. ആ നാല് പേർ അത് ഇയാൾക്ക് കാനഡയിൽ ഇയാൾ ഒരു മാമ ഉണ്ടെന്ന് പറയുന്നുണ്ട്. അയാൾ അന്ന് ഈ ഡാറ്റ അക്കൗണ്ട് ഡാറ്റ വിവരങ്ങൾ വിദേശത്ത് നിന്ന് അയച്ചു കൊടുക്കുന്നു. പ്രകരണത പ്രമുഖ ആരോപി തിരുച്ചനാപ്പള്ളിയ ജയറാം ഈ കൃത്യത സൂത്രധാര എന്നലാകിതെ. ഉളിതവരന്നു ഈത സഹായക്കായി ബളസിദ്ദാനെ. ಎಟಿಎಂ ಕಾರ್ಡ್ಗಳ ಬಾರ್ಕೋಡ್ ಸಂಗ್ರಹಿಸಿ ಮತ್ತೊಂದು ಎಟಿಎಂ ಕಾರ್ಡ್ ತಯಾರಿಸಿ ಅವುಗಳಿಗೆ ಹಣ ಸಿಗುವ ರೀತಿಯಲ್ಲಿ ಹೈಟೆಕ್ ರೀತಿಯಲ್ಲಿ ತಂಡ ಈ ರೀತಿಯಾಗಿ ಹಣ ಲಪಟಾಯಿಸುತ್ತಿತ್ತು. ಆರೋಪಿ ಜಯರಾಮ್ನ ಕೆನಡಾದಲ್ಲಿರುವ ಸಂಬಂಧಿಕನೋರ್ವ ಕಂಪನಿಗಳ ಅಕೌಂಟ್ಗಳ ಡಾಟಾ ಸಂಗ್ರಹಿಸಿ ನೀಡುತ್ತಿದ್ದ ಎನ್ನಲಾಗಿದೆ. ಇದೇ ರೀತಿ ಯಾವೆಲ್ಲ ಕಡೆ ಹಣ ಲಪಟಾಯಿಸಲಾಗಿದೆ ಎಂಬುದರ ಬಗ್ಗೆ ತನಿಖಾ ತಂಡವು ಇದೀಗ ಮಾಹಿತಿ ಕಲೆ ಹಾಕುತ್ತಿದೆ. ಒಟ್ಟಾರೆಯಾಗಿ ಪ್ರಾಥಮಿಕ ಹಂತದ ತನಿಖೆ ವೇಳೆ ತಂಡ ವ್ಯಕ್ತಿಗಳ ಸೇವಿಂಗ್ಸ್ ಅಕೌಂಟ್ಗಳಿಂದಲೂ ಲಕ್ಷಗಟ್ಟಲೆ ಹಣ ಲಪಟಾಯಿಸಿರುವುದು ಬೆಳಕಿಗೆ ಬಂದಿದೆ. ಕೃತ್ಯದ ಸೂತ್ರಧಾರ ಜಯರಾಮ್ ಈ ಹಿಂದೆ ಈ ರೀತಿಯ ಕೃತ್ಯವನ್ನು ಮಾಡಿದ್ದಾನೆನ್ನಲಾಗಿದ್ದು ಈತನ ವಿರುದ್ಧ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲೂ ಕೇಸುಗಳು ದಾಖಲಾಗಿವೆ. ಒಟ್ಟಾರೆಯಾಗಿ ಈ ಕೃತ್ಯದ ಆಳವನ್ನು ಭೇದಿಸಲು ಇದೀಗ ತನಿಖಾ ತಂಡವು ಸಂಪೂರ್ಣವಾಗಿ ತನಿಖೆ ನಡೆಸುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಥಾಯ್ಕೊಂಡೋ ತರಬೇತಿ ಪ್ರದರ್ಶನ ಹಾಗೂ ಸಮಾರೋಪ ಕಾರ್ಯಕ್ರಮ ಜರುಗಿತು. ಶಾಲೆಯ ಅಸೆಂಬ್ಲಿ ಹಾಲ್ನಲ್ಲಿ ನಡೆದ ಸಮಾರಂಭಕ್ಕೆ ನಗರಸಭೆಯ ಮಾಜಿ ಅಧ್ಯಕ್ಷ ಟಿ ಅಬ್ದುಲ್ಲಾ ಚಾಲನೆಯನ್ನು ನೀಡಿದರು. ಶಾಲೆ ರಕ್ಷಕ ಶಿಕ್ಷಕ ಸಮಿತಿಯ ಅಧ್ಯಕ್ಷ ಸಿಎಂಎ ಜಲೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಪ್ರಮುಖ ಉದ್ಯಮಿ ಯಹ್ಯಾ ತಳಂಗರೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ್ರು. ಅಡಿಕಾನು ತಡ್ಕಾನು ಮಾತ್ರವಲ್ಲ ಕರ್ತರುಡೆ ನಾವು ಕಾಣುವುದು ನಮಗೆ ಒಂದು ಬ್ಯಾಲೆನ್ಸ್ ಪವರ್ ಒಂದು ಫೋಕಸ್ ನಮಗೆ ಏದ ಮುಂದಿಲೇಕ್ ಕೇಂದ್ರೀಕರಿಸಿಕೊಂಡ ಚೆಯ್ಯಾನುಳ್ಳ ಮನಕರುತ್ ನಮ್ಮ ಜೀವಿತತ್ತಿನ ಕಂಟ್ರೋಲ್ ಚೆಯ್ಯಾನುಳ್ಳ ಬ್ಯಾಲೆನ್ಸ್ ಪವರ್ നമുക്ക് പലതും നേടിയെടുക്കാൻ സാധ്യമാകുന്ന തരത്തിൽ നമ്മുടെ മനസ്സിനെ ഉറപ്പിച്ചു നിർത്തുന്നത്. കാരണം ഏത് പ്രതിസന്ധി ഘട്ടം വന്നാലും തന്നെ ചെയ്യാൻ കഴിയും എന്നുള്ള ഒരു ബോധം നമ്മുടെ മനസ്സിലുണ്ടായാൽ നമുക്ക് പിന്നീട് അങ്ങോട്ടുള്ള ജീവിതം വളരെ ശക്തമായിരിക്കും. രാഷ്ട്രീയ ശിക്ഷക പ്രശസ്തി വിജേത ശ്രീനിവാസ് ബി ശാലയ പ്രാംശുപാലെ ഗീത അബ്ബാസ് ബീഗം എസ് അഹമ്മദ് ദീപ്തി ഹേമല ಸುಬ್ರಾಯ ತಿರುಕುಂಜತಾಯ ವಿನೋದ್ ಕುಮಾರ್ ಸುರೇಶ್ ಪಿ ಕೆ ಪುಷ್ಪಲತಾ ಜಯನ್ ಡೊಮಿನಿಕ್ ಅಗಸ್ಟಿನ್ ಮೊದಲಾದವರು ಮಾತನಾಡಿದರು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಆರಿಕ್ಕಡಿ ಕಾರ್ಲೆ ಶ್ರೀ ಕಾಳಿಕಾಂಬಾ ದೇವಳದಲ್ಲಿ ಮಾರ್ಚ್ 5ರಿಂದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆರಂಭ. ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಸೂರಂಬೈಲು ಪರಿಸರದಲ್ಲಿ ಮದ್ಯ ಸೇವಿಸಿ ಅಡ್ಡಾದಿಡ್ಡಿ ವಾಹನ ಚಲಾಯಿಸಿದ ಹಿರಿಯ ಪೊಲೀಸ್ ಅಧಿಕಾರಿ. ಪೊಲೀಸ್ ವಾಹನ ಸಮೇತ ಅಧಿಕಾರಿಯನ್ನು ಸೆರೆ ಹಿಡಿದ ಸ್ಥಳೀಯರು. ಕೊರೋನಾ ಸಂಶಯಿತ ಲಿಬಿಯಾ ಸ್ವದೇಶಿಗೆ ವೈರಸ್ ಬಾಧೆ ಇಲ್ಲ ಎಂದು ದೃಢೀಕರಣ. ಗಲ್ಫ್ ರಾಷ್ಟ್ರಗಳಲ್ಲಿ ಕೊರೋನಾ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಭಾರೀ ಮುಂಜಾಗ್ರತಾ ಕ್ರಮ ಅನುಸರಿಸಲು ಇಲಾಖೆಯಿಂದ ಆದೇಶ. ಅಖಿಲ ಭಾರತ ಯುವಜನ ಒಕ್ಕೂಟ ಮಂಜೇಶ್ವರ ಮಂಡಲ ಪ್ರತಿನಿಧಿ ಸಮ್ಮೇಳನ. ಎಐವೈಎಫ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಬಿಜು ಉಣ್ಣಿತಾನ್ ಅವರಿಂದ ಪ್ರತಿನಿಧಿ ಸಮ್ಮೇಳನದ ಉದ್ಘಾಟನೆ. ಅಡ್ಕತಬೈಲು ಫ್ರೆಂಡ್ಸ್ ಕ್ಲಬ್ ನೇತೃತ್ವದಲ್ಲಿ ಜಿಲ್ಲಾ ಕ್ರಿಕೆಟ್ ಲೀಗ್ ಆಟಗಾರರಿಗೆ ಜೆರ್ಸಿ ವಿಸ್ತರಣೆ. ಜೆರ್ಸಿಯನ್ನು ಪ್ರಾಯೋಜಕತ್ವ ವಹಿಸಿದ ಔಟ್ಫಿಟ್ ಕಾಸರಗೋಡು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.